ಹಾಯ್ ಫ್ರೆಂಡ್ಸ್ ಕೇಕ್ಸ್ ಆ್ಯಂಡ್ ಬೇಕ್ಸ್ ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ಯಾವಾಗಲೂ ಒಂದೇ ಥರ ಪಾಯಸ ತಿನ್ನಲಿಕ್ಕೆ ಬೋರ್ ಆಗುತ್ತೆ ಹಾಗಾಗಿ ಅವಾಗವಾಗ ಈ ರೀತಿ ಡಿಫ್ರೆಂಟಾಗಿ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ನಾನಿದಿನ ನಿಮಗೆ ಕ್ಯಾರಮೆಲ್ ಪಾಯಸ ಅಥವಾ ಕ್ಯಾರಮೆಲ್ ಕೀರ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸಾಮಾನ್ಯವಾಗಿ ಪಾಯಸ ಮಾಡುವಾಗ ಸ್ವಲ್ಪ ಗಟ್ಟಿಯಾಗೋದು ಅಥವಾ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಮೆತ್ತಗಾಗೋದು ಆ ರೀತಿ ಆಗುತ್ತೆ ಆದರೆ ನೀವು ಈ ನ ಫಾಲೋ ಮಾಡಿ ಈ ನಲ್ಲಿ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬ ಸೂಪರ್ ಆಗಿ ಡಿಫ್ರೆಂಟ್ ಆಗಿ ಇರತ್ತೆ ಮತ್ತೆ ಬನ್ನಿ ತಡ ಮಾಡದೆ ಈ ಕ್ಯಾರಮೆಲ್ ಕೀರ್ನ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮೊದಲನೇದಾಗಿ ನೀವು ಕೂಡ ಈ ರೀತಿಯಾದಂಥ ಟೇಸ್ಟಿ ರೆಸಿಪಿಗಳಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಾ ಪ್ಲೀಸ್ ಒಂದು ಲೈಕ್ನ ಕೊಡಿ ನೀವು ಇದುವರೆಗೂ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಇದೇ ಮೊದಲು ಸಲ ನಮ್ಮ ನ ನೋಡ್ತಾ ಇದ್ರೆ ಪ್ಲೀಸ್ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಆನಂತರ ಪಕ್ಕದಲ್ಲಿ ಕಾಣುವಂಥ ಬೆಲ್ ಅನ್ನು ಕೂಡ ಕ್ಲಿಕ್ ಮಾಡಿ ಇದರಿಂದ ನಮ್ಮ ಮುಂಬರುವ ಹೊಸ ನ ಮೊದಲು ನೀವೇ ನೋಡ್ಬೋದು ಇವತ್ತಿನ ಎರಡು ಬೆಸ್ಟ್ ಕಾಮೆಂಟನ್ನು ಓದೋಣ ಅಮರ್ ಅವರು ಎಳ್ಳು ಚಿಕ್ಕಿ ರೆಸಿಪಿಗೆ ಕಮೆಂಟ್ ಮಾಡಿದ್ದಾರೆ ಐ ಟ್ರೈಡ್ ದಿಸ್ ರೆಸಿಪಿ ಇಟ್ಸ್ ಕೇಮ್ ವೆರಿ ಟೇಸ್ಟಿ ಅಂಡ್ ಥ್ಯಾಂಕ್ ಯು ಮ್ಯಾಮ್ ಮೇಕಿಂಗ್ ದಿಸ್ ಡೆಲಿಷಿಯಸ್ ರೆಸಿಪಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಕಮೆಂಟ್ ಮಾಡಿದ್ದಾರೆ ಸೊ ಅಮರ್ ಅವರೇ ತಮಗೂ ಕೂಡ ತುಂಬಾ ತುಂಬಾ ಥ್ಯಾಂಕ್ಸ್ ಇದೇ ರೀತಿಯಾಗಿ ನಮ್ಮ ರೆಸಿಪೀಸ್ಗಳನ್ನ ನೋಡ್ತಾ ಇರಿ ಟ್ರೈ ಮಾಡ್ತಾ ಇರಿ ನಿಮ್ಮ ಫೀಡ್ಬ್ಯಾಕ್ ನಮ್ಮ ಜೊತೆ ಶೇರ್ ಮಾಡ್ತಾ ಇರಿ ಇನ್ನ ಸೆಕೆಂಡ್ ಕಾಮೆಂಟ್ ಬಂದ್ಬಿಟ್ಟು ತೇಜಸ್ವಿನಿ ಅವರು ಪಿಜ್ಜಾ ರೆಸಿಪಿಗೆ ಕಮೆಂಟ್ ಮಾಡಿದ್ದಾರೆ ನಾವು ಕೂಡ ಪಿಜ್ಜಾ ರೆಸಿಪಿನ ಟ್ರೈ ಮಾಡಿದ್ದೀವಿ ತುಂಬ ಇಷ್ಟ ಆಯಿತು ನಿಮ್ಮ ಕುಕಿಂಗ್ ಸ್ಟೈಲ್ ತುಂಬ ಇಷ್ಟ ಆಗಿದೆ ಅಂತ ಹೇಳಿ ಕಮೆಂಟ್ ಮಾಡಿದ್ದಾರೆ ಸೊ ತೇಜಸ್ವಿನಿ ಅವರೇ ಇದೇ ರೀತಿಯಾಗಿ ನಮ್ಮ ರೆಸಿಪೀಸ್ಗಳನ್ನ ಟ್ರೈ ಮಾಡ್ತಾ ಇರಿ ನಿಮ್ಮ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ ಫ್ರೆಂಡ್ಸ್ ನೀವು ಕೂಡ ಎಳ್ಳು ಚಿಕ್ಕಿ ರೆಸಿಪಿ ಹಾಗೆ ಪಿಜ್ಜಾ ರೆಸಿಪಿನ ನೋಡಿಲ್ಲ ಅನ್ಕೊಂಡ್ರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಒಮ್ಮೆ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ ಈಗ ಒಂದು ಪ್ಯಾನ್ನ ಬಿಸಿ ಮಾಡ್ಕೊಳ್ಳಿ ಇದರಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕಿ ತುಪ್ಪ ಚೆನ್ನಾಗಿ ಕರ್ಗದ್ಮೇಲೆ ನಾನಿಲ್ಲಿ ಅರ್ಧ ಕಪ್ನಷ್ಟು ಶಾವಿಗೆನ ತಗೊಂಡಿದ್ದೀನಿ ನೀವು ಯಾವ ಬ್ರ್ಯಾಂಡ್ ಶಾವಿಗೆ ಬೇಕಾದರೂ ಕೂಡ ಉಪಯೋಗಿಸ್ಕೋಬೋದು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ಟೌನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರ್ಕೋಬೇಕು ಇದು ಚೆನ್ನಾಗಿ ಕೆಂಪಿಗೆ ನೋಡಿ ಈ ರೀತಿ ಕೆಂಪಗಾಗೋವರೆಗೂ ಹುರ್ಕೋಬೇಕು ಸೊ ಅವಾಗೆ ಪಾಯಸ ಟೇಸ್ಟಿಯಾಗಿ ಬರುತ್ತೆ ಈ ರೀತಿ ಕೆಂಪಗಾದ ಮೇಲೆ ನಾನಿಲ್ಲಿ ಅರ್ಧ ಲೀಟರ್ನಷ್ಟು ಹಾಲನ್ನ ತೊಗೊಂಡಿದ್ದೀನಿ ಅಥವಾ ನೀವು ಅರ್ಧ ನೀರು ಅರ್ಧ ತೊಗೋಬೋದು ಅಥವಾ ಡೈರೆಕ್ಟಾಗಿ ಅರ್ಧ ಲೀಟ್ರ್ ಹಾಲು ಗಟ್ಟಿಯಾಗಿ ತೊಗೋಬೋದು ಈ ಶಾವ್ಗೆ ಚೆನ್ನಾಗಿ ಮೆತ್ತಗಾಗೋವರೆಗೂ ಕುದಿಸ್ಕೋಬೇಕು ಸಕ್ಕರೆ ಹಾಕಿದ್ಮೇಲೆ ಶಾವ್ಗೆ ಬೇಯೋದಿಲ್ಲ ಅದಕ್ಕಾಗಿ ಫಸ್ಟೇ ಬೇಯಿಸ್ಕೋಬೇಕು ಎಷ್ಟು ಮೆತ್ತಗಾಗಬೇಕು ಅಂದರೆ ಈ ರೀತಿ ಶಾವ್ಗೆನ ಜಸ್ಟ್ ಪ್ರೆಸ್ ಮಾಡಿದಾಗ ನೋಡಿ ಈ ರೀತಿ ಮುರಿಬೇಕು ಇಷ್ಟಾದರೆ ಪರ್ಫೆಕ್ಟಾಗಿ ಆಗತ್ತೆ ಅಂದರೆ ತುಂಬ ಮೆತ್ತಗೂ ಆಗೋದಿಲ್ಲ ಕರೆಕ್ಟಾಗಿರತ್ತೆ ಈಗ ಇದನ್ನು ಸೈಡಿಗೆ ಎತ್ತಿಡಿ ಆನಂತರ ಇನ್ನೊಂದು ಪ್ಯಾನ್ನಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಬಿಸಿ ಮಾಡಿ ಅದಕ್ಕೇ ಅರ್ಧ ಕಪ್ನಷ್ಟು ಸಕ್ಕರೆನ ಹಾಕ್ಕೊಳ್ಳಿ ನಾವೀಗ ಕ್ಯಾರಮಲ್ನ ರೆಡಿ ಮಾಡ್ತಾ ಇದ್ದೀವಿ ಸ್ಟೌನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ನಾವು ಕ್ಯಾರಮೆಲ್ ಪುಡ್ಡಿಂಗ್ ಆಗಿರ್ಬೋದು ಕ್ಯಾರಮೆಲ್ ಕೇಕ್ ಎಷ್ಟೋ ರೆಸಿಪೀಸ್ಗಳನ್ನ ನೋಡಿದ್ದೀವಿ ಸೊ ಕೀರ್ ಕೂಡ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಇದು ಚೆನ್ನಾಗಿ ಕಲರ್ ಚೇಂಜ್ ಆಗುವವರೆಗೂ ಈ ರೀತಿ ಮಿಕ್ಸ್ ಮಾಡ್ಕೋತಾಯಿರಿ ನೋಡಿ ಸಕ್ಕರೆ ಕರಗ್ತಾ ಇದೆ ಅಲ್ವಾ ಈ ರೀತಿ ಸ್ಟೌನ ಆದಷ್ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನಾನಿನ್ನೂ ಇದಕ್ಕೆ ನೀರೇನು ಹಾಕಿಲ್ಲ ಸಕ್ಕರೆ ಕರಗಿದೆ ಅಲ್ವಾ ಇವಾಗ ಕಲರ್ ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ರೀತಿ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಅರ್ಧ ಕಪ್ನಷ್ಟು ನೀರನ್ನ ಹಾಕೊಳ್ಳಿ ಸ್ವಲ್ಪ ಕೇರ್ಫುಲ್ಲಾಗಿ ಹಾಕ್ಕೊಳ್ಳಿ ನಾನಿಲ್ಲಿ ಸ್ಟೌನ ಆಫ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಆ ನಂತರ ಸ್ಟೌನ ಆನ್ ಮಾಡಿಬಿಟ್ಟು ಸ್ವಲ್ಪ ಸಕ್ಕರೆ ಅಲ್ಲಲ್ಲಿ ಈ ರೀತಿ ಗಂಟು ಕಟ್ಟಿರುತ್ತೆ ಜಸ್ಟ್ ಈ ರೀತಿ ಮಿಕ್ಸ್ ಮಾಡಿಬಿಟ್ರೆ ಅದು ಕರಗಿಬಿಡತ್ತೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಜಸ್ಟ್ ಒಂದು ತರ್ಟಿ ಸೆಕೆಂಡ್ಸು ಈ ರೀತಿ ಸ್ಟೌವ್ನ ಆನ್ ಮಾಡಿಕೊಂಡು ಕುದಿಸ್ಕೊಂಡ್ರೆ ಸಾಕು ಆನಂತರ ನಾವು ಫಸ್ಟು ಶಾವ್ಗೆನ ಕುದಿಸಿ ಅದರಲ್ಲಿ ಈ ಕ್ಯಾರಮೆಲ್ನ ಹಾಕೋಬೇಕು ಈ ರೀತಿ ಈಗ ಇದಕ್ಕೆ ನಿಮಗೆ ಸಕ್ಕರೆ ಜಾಸ್ತಿ ಬೇಕು ಅಂದರೆ ಹಾಕ್ಕೋಬೋದು ನಾನಿಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ ಸ್ವೀಟ್ ಬೇಡ ಅಂದ್ಕೊಂಡ್ರೆ ನಿಮಗೆ ಅರ್ಧ ಕಪ್ನಷ್ಟೇ ಸಾಕಾಗತ್ತೆ ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದೆರಡು ನಿಮಿಷ ಕುದಿಸ್ಕೊಳ್ಳಿ ಸ್ಟೌನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕು ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ ಸೊ ಈ ರೀತಿ ಡಿಫ್ರೆಂಟಾಗಿ ಮಾಡಿಕೊಂಡ್ರೆ ಟೇಸ್ಟಿಯಾಗೂ ಇರುತ್ತೆ ನಮಗೂ ಕೂಡ ಒಂದು ಡಿಫ್ರೆಂಟ್ ಟೇಸ್ಟನ್ನ ಟೇಸ್ಟ್ ಮಾಡಿದ್ದೀವಿ ಅಂತಲೂ ಕೂಡ ಅನಿಸುತ್ತೆ ಜಾಸ್ತಿ ಬೇಡ ಒಂದು ಎರಡು ನಿಮಿಷ ಕುದಿಸ್ಕೊಂಡು ಸೈಡಿಗೆ ಎತ್ತಿಡಿ ಈಗ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಬಿಸಿ ಮಾಡ್ಕೊಳ್ಳಿ ತುಪ್ಪ ಚೆನ್ನಾಗಿ ಕಾದ್ಮೇಲೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಗೋಡಂಬಿನ ಹಾಕಿ ಗೋಡಂಬಿ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೋಬೇಕು ಇಷ್ಟಾದಮೇಲೆ ಎರಡು ಟೇಬಲ್ ಸ್ಪೂನಷ್ಟು ಒಣ ದ್ರಾಕ್ಷಿನ ಹಾಕಿ ಇದು ಕೂಡ ಚೆನ್ನಾಗಿ ಪಫ್ ಆಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು ಆನಂತರ ಸ್ಟವ್ನ ಆಫ್ ಮಾಡಿಬಿಟ್ಟು ನಾವು ರೆಡಿ ಮಾಡಿ ಇಟ್ಕೊಂಡಿರೋವಂಥ ಪಾಯಸದಲ್ಲಿ ಈ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕಿ ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಕ್ಯಾರಮೆಲ್ ಖೀರ್ ರೆಡಿಯಾಗಿದೆ ನೀವು ಇದನ್ನು ಬಿಸಿ ಬಿಸಿಯಾಗಿ ಸವ್ ಮಾಡ್ಬೋದು ಅಥವಾ ತಣ್ಣಗಾದ್ಮೇಲೆ ಸರ್ವ್ ಮಾಡಿದ್ರೆ ಇನ್ನೂ ಸೂಪರ್ ಆಗಿರತ್ತೆ ಸಿಹಿ ಶಾವಿಗೆಗೆ ಚೆನ್ನಾಗಿ ಹಿಡ್ದಿರತ್ತೆ ನೀವೀಗ ನಾನು ಹೇಳಿರುವಂಥ ಮೆಸರ್ಮೆಂಟ್ನಲ್ಲಿ ನೀವು ಮಾಡಿದರೆ ನೀವು ಪಾಯಸ ಬೆಳಗ್ಗೆ ಮಾಡಿಟ್ಟು ಸಂಜೆ ತಿಂದರೂ ಕೂಡ ಗಟ್ಟಿ ಆಗೋದಿಲ್ಲ ಈ ರೀತಿಯಾಗಿ ನೀರಾಗೇ ಇರತ್ತೆ ಸೊ ನೋಡಿದ್ರಲ್ವಾ ಫ್ರೆಂಡ್ಸ್ ತುಂಬ ಸಿಂಪಲ್ ಆಗಿ ಟೇಸ್ಟಿ ಆಗಿರೋವಂಥ ಕ್ಯಾರಮೆಲ್ ಪಾಯಸ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ಸೊ ನೀವು ಕೂಡ ಈ ರೀತಿ ಹಬ್ಬಗಳಿಗೆ ಅಥವಾ ಮಕ್ಕಳು ಏನಾದರೂ ಸ್ವೀಟ್ ಕೇಳಿದಾಗ ಈ ರೀತಿ ಮಾಡಿ ನೋಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಹಾಗೆ ನಿಮಗೆ ಇವತ್ತಿನ ಸಿಂಪಲ್ ಟೇಸ್ಟಿ ಆಗಿರುವಂಥ ಈ ಕೀರ್ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಇನ್ನೂ ಇದೇ ರೀತಿಯಾದಂಥ ಟೇಸ್ಟಿ ರೆಸಿಪೀಸ್ಗಳನ್ನ ಕಲಿಬೇಕಾ ಹಾಗಾದರೆ ಹಿಂದೆ ನಮ್ಮ ಕೇಕ್ಸ್ ಆ್ಯಂಡ್ ಬೇಕ್ಸ್ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮ್ಮ ಎಲ್ಲಾ ಹೊಸ ಅಡುಗೆ ವಿಡಿಯೋಗಳ ನೋಟಿಫಿಕೇಷನ್ಗಳು ನೇರವಾಗಿ ನಿಮ್ಮ ವಾಟ್ಸಪ್ನಲ್ಲಿ ಬೇಕಾ ಹಾಗಾದರೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ ಕ್ಲಿಕ್ ಮಾಡಿ